ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಕ್ರಿಯೆ ತಗೊಂಡು ಬಂದೀನಿ ಸೋಮವಾರದ ದಿನ ಇದನ್ನು ಮಾಡಿದರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರ್ತಾರೆ ಅದನ್ನು ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೇಗೆ ಅಂದರೆ ಮುಂದೆ ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆನ ಸೋಮವಾರದ ದಿನ ಮಾಡೋದಕ್ಕೆ ನಿಮಗೆ ಐದು ಬಿಲ್ವ ಪತ್ರಿಯ ಎಲೆ ಬೇಕಾಗುತ್ತೆ ಐದು ಬಿಲ್ವ ಪತ್ರಿಯ ಎಲೆಯನ್ನು ತಂದು ಇಟ್ಕೊಂಡು ನೀವು ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಅದನ್ನು ನೀರಿನಿಂದ ತೊಡಿರಿ ಗಂಗಾಜಲ ಓಕೆ ಇಲ್ಲ ಮನೆಯಲ್ಲಿರೋ ನೀರು ತೊಡೆದು ಆದ ಮೇಲೆ ಅದನ್ನು ಸ್ವಲ್ಪ ಒಣಗಕ್ಕೆ ಬಿಡಿ ಒಣಗಾದ ಮೇಲೆ ಅದರಲ್ಲಿ ಅವರ ಹೆಸರು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಆ ರೀತಿಯಾಗಿ ಐದು ಎಲೆಯ ಮೇಲೂ ಬರೀರಿ ಬರೆದು ಆದ ಮೇಲೆ ಆ ಐದು ಎಲೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಈ ಮಂತ್ರನ ನೀವು ಇನ್ನೂರ ಮೂವತ್ತೊಂದು ಸಾರಿ ಪಠನೆ ಮಾಡಬೇಕಾಗುತ್ತೆ ಇನ್ನೂರ ಮೂವತ್ತೊಂದು ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಬಿಲ್ವಪತ್ರೆ ಎಲೆಗಳಿಗೆ ಉಫ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಮೂರು ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಹಂದಿನ ದಿನನೇ ಶಿವನ ದೇವಾಲಯದಲ್ಲಿ ಶಿವನಿಗೆ ಅರ್ಪಿಸಿಬಿಡಿ ಸಾಕು ಅರ್ಪಿಸಿ ನೀವು ಬಂದುಬಿಡಿ ಸಾಕು ನೀವು ಏನು ಅಂದ್ಕೊಂಡಿರ್ತೀರೋ ಯಾವುದಕ್ಕೋಸ್ಕರ ಈ ಕ್ರಿಯೆ ಮಾಡಿರ್ತೀರೋ ಅದು ಖಂಡಿತ ಜಯ ಸಾಧಿಸ್ತು ನಿಮಗೆ ಜಯ ತಂದುಕೊಡುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಶಿವೇ ರುದ್ರ ರುದ್ರ ಭಗವೇ ಭವೇ ಅಮುಖಿ ಮಂ ವಶ್ಯಂ ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಶಿವೆ ರುದ್ರ ರುದ್ರ ಭಗವೇ ಭವೆ ಅಮುಖಿ ಮಂ ವಶ್ಯಂ ಕುರು ಕುರು ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಪಠನೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಕ್ಕಿ ಸಿಗುತ್ತೆ